ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಬೆಳಗಿನ ಗಡಿಬಿಡಿ ಒಳಗಡೆ ದಿಢೀರಾಗಿ ಮಾಡುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಿಕ್ಕಾಗಿ ಮಾಡ್ಕೋಬಹುದು, ಒಂದು 10-15 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ಹಾಗೆ ಮಕ್ಕಳಿಗೆ ಈ ರೀತಿಯೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಆಗೋಷ್ಟು ಉಪ್ಪಿಟ್ಟಿನ ರವೆನ ತೆಗೆದುಕೊಂಡಿದ್ದೀನಿ. ಉಪ್ಪಿಟ್ಟಿನ ರವೆ ಅಥವಾ ಚಿರೋಟಿ ರವೆ ಅಥವಾ ದಪ್ಪ ರವೆ ಯಾವುದಾದ್ರೂ ನೀವು ತೆಗೆದುಕೋಬೋದು. 1/4 ಕಪ್ಪು ಮೊಸರು, ಹಾಗೆ ಮೊಸರು ಬಟ್ಟಲಿಗೆ ಸ್ವಲ್ಪ ನೀರನ್ನ ಸೇರಿಸಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1/4 ಚಮಚ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈಗ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ನುಣ್ಣಗೆ ಅಥವಾ ತರಿ ತರಿಯಾಗಿ ಆದರೂ ಗ್ರೈಂಡ್ ಮಾಡ್ಕೋಬೋದು. ಎಲ್ಲ ಇಂಗ್ರೀಡಿಯೆಂಟ್ಸು ನೀಟಾಗಿ ಹೊಂದ್ಕೊಳ್ಳೋ ರೀತಿ ಗ್ರೈಂಡ್ ಮಾಡಿಬಿಟ್ಟು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸಹ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಈಗ ರೆಡಿಯಾಗಿದೆ ಹಿಟ್ಟು, ಈ ಹದದಲ್ಲಿದೆ. ನಾನೀಗ ಇದಕ್ಕೊಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ತೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. 1 ಚಮಚ ಎಣ್ಣೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಚಮಚ ಸಾಸಿವೆ, 1/4 ಚಮಚ ಜೀರಿಗೆ, ಹಾಗೆ 1 ಚಮಚ ಕಡಲೆಬೇಳೆ. ಇದ್ರ ಜೊತೆಗೆ ನೀವು ಉದ್ದಿನ ಬೇಳೆನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೋದು. ಒಗ್ಗರಣೆನ ಒಂದು 10 ಸೆಕೆಂಡು ಫ್ರೈ ಮಾಡ್ಕೊಂಡ ನಂತರ ನಾನೀಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, 1 ದಪ್ಪ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. 1/2 ಎಲೆ ಕರಿಬೇವನ್ನ ನಾನು ಕೈಯಲ್ಲೇ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೆ ಫ್ರೈ ಮಾಡಿಕೊಂಡು ನಾನು ಫ್ಲೇಮ್ ಆಫ್ ಮಾಡಿ ಒಗ್ಗರಣೆನ ನಾನು ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟು ಅಥವಾ ಇಡ್ಲಿ ಹಿಟ್ಟು ಅಥವಾ ಪಡ್ಡು ಹಿಟ್ಟು ಏನಾದರೂ ಕರಿಬೋದು, ಆ ಹಿಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಬೌಲ್ ಆಗೋಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಹಾಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಇಡ್ಲಿ ಅಥವಾ ಪಡ್ಡು ಮಾಡ್ತೀನಿ ಅಂದರೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿರುತ್ತೆ. 10 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ. ಅಷ್ಟರೊಳಗೆ ನಾನು ಚಟ್ನಿನ ರೆಡಿ ಮಾಡ್ಕೊಳ್ತೀನಿ. 1 ಸಣ್ಣ ಈರುಳ್ಳಿ ಅಥವಾ 1/2 ಈರುಳ್ಳಿ, 1/4 ಹಸಿಮೆಣಸಿನ್ಕಾಯಿ, ಹಾಗೆ 2 ಇಳುಕು ಬೆಳ್ಳುಳ್ಳಿನ ನಾನು ಸ್ವಲ್ಪ ಎಣ್ಣೆನಲ್ಲಿ ಬಾಡಿಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆ 2-3 ಚಮಚ ತೆಂಗಿನಕಾಯಿ ತುರಿ, ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನಾನಿಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಚಟ್ನಿ ಈಗ ರೆಡಿಯಾಗಿದೆ. ಇದಕ್ಕೆ ನೀವು ಬೇಕಿದ್ರೆ 1 ಒಗ್ಗರಣೆನೂ ಸಹ ಮಾಡ್ಕೋಬೋದು. ನಾನು ಒಗ್ಗರಣೆ ಮಾಡ್ಕೊಂಡಿಲ್ಲ. ಆಲ್ರೆಡಿ ಪಡ್ಡು ತವನ ನಾನು ಸ್ಟೌವ್ ಮೇಲೆ ಕಾಯಲಿಕ್ಕೆ ಇಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸೋರಿಬಿಟ್ಟು ನಾನು ಇಲ್ಲಿ ಪಡ್ಡು ಹಿಟ್ಟನ್ನ ಸೈಡಿಂದ ಸೇರಿಸ್ಕೊಳ್ತಾ ಇದ್ದೀನಿ. ಸೈಡಿಂದ ಸೇರಿಸ್ಬಿಟ್ಟು ನಂತರ ಮಧ್ಯಕ್ಕೆ ಸೇರಿಸ್ಕೊಳ್ಳಿ. ಆಗ ಎಲ್ಲ ಕಡೆಯೂ ಚೆನ್ನಾಗಿ ಕರೆಕ್ಟಾಗಿ ಬೇಯುತ್ತೆ. ನೀವು ಬೇಕಿದ್ರೆ 1 ಚಮಚ ಎಣ್ಣೆ ಅಥವಾ ತುಪ್ಪನ ನೀವು ಇಲ್ಲಿ ಸೇರಿಸ್ಕೋಬೋದು. ನಾನು ಸ್ವಲ್ಪ ಎಣ್ಣೆ ಸೇರಿಸ್ಬಿಟ್ಟು 1 ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಂದ ನಂತರ ತಿರುವಾಕಿ ಅಂದರೆ ಮಗ್ಚಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಎಲ್ಲ ಸೈಡು ಪಡ್ಡು ಚೆನ್ನಾಗಿ ಕರೆಕ್ಟಾಗಿ ಹದವಾಗಿ ಬೇಯಬೇಕು. ಆ ರೀತಿ ನೀಟಾಗಿ ಬೇಯಿಸ್ಕೊಳ್ಳಿ. ನೀವು ಇದೇ ಹಿಟ್ಟನ್ನ ನೀವು ಇಡ್ಲಿ ಸಹ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ರೆ ಇದಕ್ಕೊಂದು ಚಿಟಿಕೆ ಸೋಡಾನೂ ಸಹ ಸೇರಿಸ್ಕೋಬೋದು. ಸೋಡಾ ಹಾಕಿದರೆ ಚೆನ್ನಾಗಿರುತ್ತೆ. ಅಥವಾ 1/2 ಗಂಟೆ ಬಿಟ್ಟು ನೀವು ಪಡ್ಡು ದೋಸೆ ಇಡ್ಲಿ ಯಾವುದಾದ್ರೂ ಮಾಡ್ಕೋಬಹುದು. ದಿಢೀರ ಹಾಗೆ ಮಾಡ್ತೀನಿ ಅಂದರೆ 1 ಚಿಟಿಕೆ ಸೋಡಾನ ಸೇರಿಸ್ಬಿಟ್ಟು ನೀವು ಪಡ್ಡುನ ಮಾಡ್ಕೊಳ್ಳಿ. ಪಡ್ಡು ಇಡ್ಲಿ ಅಥವಾ ದೋಸೆ ಯಾವುದಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಪಡ್ಡು ಮತ್ತು ದೋಸೆ ಎರಡನ್ನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ದೋಸೆನೂ ಸಹ ಮಾಡಿ ತೋರಿಸ್ತಾ ಇದ್ದೀನಿ. ದೋಸೆ ಮಾಡ್ತೀನಿ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಸ್ವಲ್ಪ ತೆಳು ಮಾಡಿಕೊಂಡು ದೋಸೆನ ಏರ್ಕೊಳ್ಳಿ. 2 ಸೈಡು ಚೆನ್ನಾಗಿ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ ಅಥವಾ ಸಾಂಬಾರ್ ಜೊತೆ ದಾಲ್ ಜೊತೆನೂ ಸಹ ಸರ್ವ್ ಮಾಡ್ಬೋದು. ಮಕ್ಕಳಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.